ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಅರಮನೆ ಆವರಣದಲ್ಲಿ ಬೀಡುಬಿಟ್ಟಿರುವ ದಸರಾ ಗಜಪಡೆಗೆ ಇಂದು ಅರಣ್ಯ ಇಲಾಖೆ ಮತ್ತು ಜಿಲ್ಲಾಡಳಿತದ ವತಿಯಿಂದ ವಿಶೇಷ ಪೂಜಾ ಕಾರ್ಯಗಳು ನೆರವೇರಿದವು. ನಿಜವಾದ ಗಣಪತಿಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಕೆ. ದಸರಾ ಗಜಪಡೆಗೆ ಓಗಳಿಂದ ಅಲಂಕೃತಗೊಂಡ ಗಜಪಡೆಗೆ ಫಲತಾಂಬೂಲ ನೀಡಿ ಸತ್ಕರಿಸಲಾಗಿತ್ತು. ಆನೆಗಳಿಗೆ ಬೆಲ್ಲ ಕಬ್ಬು ನೀಡಿ ಪೂಜೆ ನೆರವೇರಿಸಲಾಗಿತ್ತು. ವಿಶೇಷ ಪೂಜೆ ಸ್ವೀಕರಿಸಿದ ಮೊದಲ ತಂಡದ ಗಜಪಡೆಯು 9 ಆನೆಗಳು ಮತ್ತು ಅರಮನೆಯ 2 ಆನೆಗಳು. ಗಣಪತಿ ಹಬ್ಬ ಪ್ರಯುಕ್ತ ನಮ್ಮ ಮೊದಲ ತಂಡದ 9 ಆನೆಗಳಿಗೆ ಇವತ್ತು ನಾವು ಒಂದು ಗಜ ಪೂಜೆಯನ್ನು ಮಾಡಿದೀವಿ. ಪ್ರತಿ ವರ್ಷನೂ ಸಹ ಗಣಪತಿ ಹಬ್ಬ ಟೈಮ್ ಅಲ್ಲಿ ನಮ್ಮ ಪ್ಯಾಲೇಸ್ ಒಳಗಡೆ ತಮ್ಮ ಎಲ್ಲರ ಸಮಕ್ಷಮ ಇದು ಮಾಡ್ತಾ ಇರೋದು ಒಂದು ಪದ್ಧತಿ. ನಾವು ಈ ವರ್ಷನೂ ಸಹ ತುಂಬಾ ಚೆನ್ನಾಗಿ ಮಾಡಿದೀವಿ. ಈಗಾಗಲೇ ಬಂದಿರುವ 9 ಆನೆಗಳು ಆರೋಗ್ಯವಾಗಿ ತುಂಬಾ ಚೆನ್ನಾಗಿದೆ. ನಮ್ಮ ಟ್ರೈನಿಂಗ್ ತುಂಬಾ ಚೆನ್ನಾಗಿ ಕೋಪ್ ಅಪ್ ಆಗ್ತಾ ಇದೆ. ತಮ್ಮ ಎಲ್ಲರಿಗೂ ಗೊತ್ತಿದಂಗೆ ಈಗಾಗಲೇ ನಾವು ಒಂದು 2 ಬಾರಿ ಮರಳು ಮುಟ್ಟೆ ತಾಲೀಮನ್ನು ಮುಗಿಸಿ ಈಗ 3ನೇ ಬಾರಿ ಥರ್ಡ್ ರಿಹರ್ಸಲ್ ನಡೀತಾ ಇದೆ. ಈಗ ಅಭಿಮನ್ಯುಕ್ಕೆ ನಾವು ಒಟ್ಟಾರೆ 750 ಕೆಜಿ ಮರಳು ಮುಟ್ಟೆ ಹಾಕಿ ಅವನು ಒಂದು 1050 ಕೆಜಿ ಒತ್ತಕೊಂಡು ಮುನ್ನೆ ನಡೆಕೊಂಡು ಬಂದಿದ್ದಾನೆ. ಇದು ತನಕ ಏನು ತೊಂದರೆವಿಲ್ಲ, ಆರಾಮ ನಡೀತಾ ಇದೆ. ನಮ್ಮ 2ನೇ ಬ್ಯಾಚ್ ಆನೆಗಳು 7ನೇ ತಾರೀಕು ಇಲ್ಲಿ ಬರ್ತಾ ಇದೆ. ಸೋ ಒಟ್ಟಾರೆ 7 ಪ್ಲಸ್ 9 ಪ್ಲಸ್ 5 14 ಆನೆಗಳು ಈಗ ನಮಗೆ 7ನೇ ತಾರೀಕು ಸಿಕ್ಕುತ್ತೆ. 7ನೇ ತಾರೀಕು ಆನೆಗಳು ಬಂದಾದ ಮೇಲೆ 8 ಅಥವಾ 9ನೇ ತಾರೀಕು ಒಂದು ಖಾಲಿ ತೂಕ ನಾವು ಮಾಡಬೇಕು ಹೊಸದಾಗಿ ಬಂದಿರುವ ಆನೆಗಳಿಗೆ. ಅದು ಜೊತೆಯಲ್ಲಿ ನಮ್ಮ ಮೊದಲನೇ ತಂಡದ ಆನೆಗಳಿಗೂ ನಾವು ಮಾಡಬೇಕಂತ ಈಗ ಈ ಸಾರಿ ನಾವು ಪ್ಲಾನ್ ಮಾಡ್ತಾ ಇದೀವಿ. ಈಗ ಕೈಲೇ ನಾವು ಬಂದಾಗ ಒಂದು ತೂಕ ಇತ್ತು, ಈಗ ಖಂಡಿತ ಒಂದು 200 ರಿಂದ 300 ಕೆಜಿ. ಯಾಕಂದ್ರೆ ನಮಗೆ ಇನ್ನ ಒಂದು ತಿಂಗಳಿದೆ, ನಾವು ನಮ್ಮ ಆನೆಗಳು ವೆಯ್ಟ್ ಗೈನ್ ಆಗಲೇ ಆಗಿರುತ್ತೆ. ಸೋ 5ನೇ ತಾರೀಕು ಮರದಂಬಾರಿ ಒಂದು ಪೂಜೆ ಮಾಡಿ ನಮ್ಮ ಮರದಂಬಾರಿ ತಾಲೀಮನ್ನು ಶುರು ಮಾಡಬೇಕಂತ ಇದೀವಿ. ಸೋ 5ನೇ ತಾರೀಕು ಮರದಂಬಾರಿ ತಾಲೀಮ ಇದೆ. 7ನೇ ತಾರೀಕು ನಮ್ಮ 2ನೇ ಬ್ಯಾಚ್ ಆನೆಗಳು 5 ಆನೆಗಳು ಬರ್ತಾ ಇದೆ. ಸೋ 8ನೇ ತಾರೀಕಿಂದ ನಮ್ಮ ಮೈಸೂರು ರೋಡಲ್ಲಿ ಇಲ್ಲಿಂದ ಮಣಿಮಂಟಪ ತನಕ 14 ಆನೆಗಳು ನಮ್ಮ ಮೆರವಣಿಗೆಯಲ್ಲಿ ಮಾರ್ಚ್ ಮಾಡುತ್ತದೆ ಅಂತ ನಾವೆಲ್ಲ ನಂಬಿಕೆ ಇಟ್ಕೊಂಡು ಮಾಡ್ತಾ ಇದೀವಿ. ಎಲ್ಲ ಆನೆಗಳ ಆರೋಗ್ಯ ಹೇಗಿದೆ ಸರ್? ಈಗ ಬಂದಿರುವ ಆನೆಗಳು ಯಾವುದೇ ತೊಂದರವಿಲ್ಲ. ಈಗ ಇಲ್ಲಿ ಬಂದಾದ ಮೇಲೆ ಆಕ್ಚುಲ ಈಗ ಬಂದು ಈಗಾಗಲೇ ಒಂದು 23 24 ದಿನ ಆಯಿತು. ಎಲ್ಲ ಆನೆಗಳು ತುಂಬ ಚೆನ್ನಾಗಿದೆ. ನಮ್ಮ ತಾಲೀಮಕ್ಕೆ ತುಂಬ ಚೆನ್ನಾಗಿ ಕೋಪ್ ಅಪ್ ಮಾಡ್ತಾ ಇದೆ. ಎಸ್ಪೆಷಲಿ ಮಹೇಂದ್ರ ನಮ್ಮ ಭೀಮಾಲ ನೋಡಿದ್ರೆ ಹೊಸದಾಗಿ ಬಂದಿರುವ ಆನೆಗಳು, ಆ ಆನೆಗಳು ಸಹ ನಮ್ಮ ಅಭಿಮನ್ಯು ಅರ್ಜುನ ಜೊತೆಯಲ್ಲಿ ಸೇರಿ ಆರಾಮ ತಾಲೀಮನ್ನು ಮಾಡ್ತಾ ಇದೀವಿ. ಈವನ್ ಮಹೇಂದ್ರ ಭೀಮಾಕ್ಕೂ ಸಹ ನಾವು ಆಕ್ಚುಲಿ ಈ ಸಾರಿ ಮರಳು ಮುಟ್ಟಿ ಹಾಕಿದೀವಿ. ಜನರಲ್ಲ ಮೊದಲನೇ ಬಾರಿ ಬಂದಿರುವ ಆನೆಗಳಿಗೆ ನಾವು ಮರಳು ಮುಟ್ಟಿ ಹಾಕೋದಿಲ್ಲ. ಬಟ್ ಅದಕ್ಕೂ ಸಹ ಮರಳು ಮುಟ್ಟಿ ಹಾಕಿ ಒಂದು 500 ಕೆಜಿ ಅಷ್ಟು ಒಂದು ಮರಳು ಮುಟ್ಟಿ ಹಾಕಿ ತಾಲೀಮನ್ನು ಮಾಡಿದೀವಿ. ತಾಲೀಮ್ಗೆ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದೆ, ತುಂಬ ಚೆನ್ನಾಗಿ ಮಾಡ್ತಾ ಇದೆ ನಮ್ಮ ಆನೆಗಳು. ಈಗ ಅಂಬಾರಿ ಆನೆ ಅಭಿಮನ್ಯು ಹೆಲ್ತ್ ಕಂಡೀಷನ್ ತುಂಬ ಚೆನ್ನಾಗಿದೆ, ಯಾವುದೇ ತೊಂದರೆವಿಲ್ಲ. ಇಲ್ಲಿ ಬಂದಾದ ಮೇಲೆ ಅವನು ಈಗ ಹೆಲ್ತ್ ಕಂಡೀಷನ್ ತುಂಬ ಇಂಪ್ರೂವ್ ಆಗಿದೆ. ಮೊನ್ನೆ 1050 ಕೆಜಿ 1050 ಕೆಜಿ ಓದ್ಕೊಂಡು ಇಲ್ಲಿಂದ ಮಣಿಮಂಟಪ ತನಕ್ಕೆ ಹೋಗಿ ಬಂದ. ಬಟ್ ನಾವು 2ನೇ ಲೈನ್ 3ನೇ ಲೈನ್ ಈಗ ನೆಕ್ಸ್ಟ್ ನಾವು ಧನಂಜಯಕ್ಕೆ ಒಂದು 900 ಕೆಜಿ ಈಗಾಗಲೇ ತೂಕ ಹಾಕಿದೀವಿ ಎಲ್ಲ ಸೇರಿ. ದೆನ್ ನಿನ್ನೆ ನಾವು ಗೋಪಾಲ ಸ್ವಾಮಿಗೆ ಮಾಡಿದೀವಿ 900 ಕೆಜಿ ಕಂಪ್ಲೀಟ್ ತೂಕ ಹಾಕಿದೀವಿ. ಈಗ ಮಹೇಂದ್ರ ಭೀಮಾ ಹೊಸ ಆನೆಗಳಾಗಿರೋದ್ರಿಂದ ಅದಕ್ಕೆ ನಾವು 500 ಕೆಜಿ ದಾಟ್ತಾ ಇಲ್ಲ. ಅಂದರೆ 500 ಕೆಜಿ ಮರಳು ಮುಟ್ಟೆ ಪ್ಲಸ್ ಬೇರೆ ಎಲ್ಲ ತೂಕ ಸೇರಿ ಒಂದು 750 ಕೆಜಿ ತನಕ ಈಗ ಅದು ಎಲ್ಲ ಹೊತ್ಕೊಂಡು ಹೋಗಿದ್ದೇವೆ. ಸೊ ಇದು ತನಕ ಯಾವುದೇ ತೊಂದರೆ ಇಲ್ಲದೆ ನಮ್ಮ 9 ಆನೆಗಳನ್ನ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದೆ.